ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ, ನಾನಿವತ್ತು ಸಿಂಪಲಾಗಿ ಮನೆಯಲ್ಲೇ 5 ನಿಮಿಷದಲ್ಲೇ ಹಾಲು ಪರೋಟ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಒಂದೆರಡು ಆಲೂಗಡ್ಡೆ ಕಟ್ ಮಾಡಿ ಕುಕ್ಕರಲ್ಲಿ ಒಂದೆರಡು ವಿಷಲ್ ಕೂಗಿಸ್ಕೊತೀನಿ. ಬನ್ನಿ, ಒಂದು ಬೌಲ್ ಇಟ್ಕೊಳ್ಳೋಣ ಫಸ್ಟು. ಹಾಗೆ ಇದಕ್ಕೆ ನಾನು ಒಂದೂವರೆ ಬೌಲ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಎಷ್ಟು ಬೇಕು ಮಾಡ್ಕೋತೀನಿ ಆ ಥರ ಡಬಲ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಮೂಲಿ ಹೇಗೆ ಚಪಾತಿ ಹಿಟ್ಟು ಕಲಸ್ಕೋತೀರ ಆ ರೀತಿ ಕಲಸ್ಕೊಳ್ಳಿ. ದಿಢೀರಾಗಿ ಮಾಡ್ಕೋಬೋದು, ತುಂಬಾ ಸಿಂಪಲ್, ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಇವಾಗ ಲಾಸ್ಟಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಮುಚ್ಚಿಡೋಣ. ಬನ್ನಿ, ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, 1 ಚಮಚ ಚಾಟ್ ಮಸಾಲ, 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1/4 ಟೀಸ್ಪೂನ್ ಅಷ್ಟು ಅರಿಶಿಣ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀಸ್ಪೂನ್ ಅಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದೆಲ್ಲ ಒಂಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ, ತುಂಬ ಈಸಿ ಆಗುತ್ತೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಇಟ್ಟು. ಬನ್ನಿ, ಇವಾಗ ಸ್ವಲ್ಪ ಮಣೆ ಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ರೌಂಡ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ರೌಂಡ್ ಮಾಡಿಕೊಂಡು ಈಗ ಆಲೂಗಡ್ಡೆ ಉಂಡೆನ ಮಧ್ಯಕ್ಕೆ ಇಟ್ಕೊಳ್ಳೋಣ. ನಾವು ಯಾವ ರೀತಿ ಹೋಳಿಗೆ ಮಾಡ್ತೀವಿ ಅದೇ ರೀತಿ ಇದು ಅಷ್ಟೇ, ಇನ್ನೇನು ಸಿಂಪಲ್ಲು, ಏನು ಯಾರು ಬೇಕಾದರೂ ಮಾಡ್ಬೋದು, ಏನು ಕಷ್ಟ ಅನಿಸೋದಿಲ್ಲ. ಈ ಥರ ಮಧ್ಯಕ್ಕೆ ಉಂಡೆ ಇಟ್ಕೊಂಡು ಆಲೂಗಡ್ಡೆದು ಕ್ಲೋಸ್ ಮಾಡ್ಕೊಳ್ಳಿ, ಎಲ್ಲ ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಈರುಳ್ಳಿ ಆಲೂಗಡ್ಡೆ ಎಲ್ಲ ಹಾಕೋದ್ರಿಂದ ಬಿಟ್ಟೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಎಲ್ಲ ಇಷ್ಟಪಟ್ಟು ತಿಂತಾರೆ, ಯಾರಿಗೆ ತಾನೇ ಆಲೂಗಡ್ಡೆ ಪರೋಟ ಇಷ್ಟ ಇರೋದಿಲ್ಲ. ಇನ್ನು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡ್ಕೊಂಡು ತಿನ್ನಿ. ಮೊದಲಿಗೆ 1 ಪ್ಯಾನ್ ಬಿಸಿಗೆ ಇಟ್ಕೊಂಡು 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಾಕೋಬೋದು. ತುಂಬಾ ರುಚಿಯಾಗಿರುತ್ತೆ ಈ ಪರೋಟ. ನಾನಿಲ್ಲಿ ಎಣ್ಣೆನೇ ಹಾಕೋತಾ ಇದ್ದೀನಿ, ನೀವು ಎಣ್ಣೆ ಬದಲು ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಈಗ ರೆಡಿಯಾಗಿದೆ ಇದು, ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಎಲ್ಲೂ ಕೂಡ ಕಟ್ಟಾಗಿಲ್ಲ. ಬನ್ನಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆದರೆ ನೀವು ಮಾಡಿ, ಮಕ್ಕಳಿಗೆಲ್ಲ ಮಾಡ್ಕೊಡಿ, ತುಂಬ ಇಷ್ಟಪಟ್ಟು ಎಲ್ಲ ತಿಂತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.